ಹಿರಿಯರು ಎಲ್ಲ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಜೈಚಂದ್ರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ನಾನು ಬಯಸುತ್ತೇನೆ ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ನೀವು ಕೊಟ್ಟಂತ ಶಕ್ತಿಯಿಂದ ಜೈಚಂದ್ರ ಅವರು ನಿಮ್ಮ ಕ್ಷೇತ್ರಕ್ಕೆ 2000 ಕೋಟಿ ರೂಪಾಯಿ ಹಣವನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿದ್ದಾರೆ 2.5 ವರ್ಷದಿಂದ ನಿಮ್ಮ ಶಾಸಕರು ಆಗಿದ್ದವರು ನಮಗೆ ಅವರ ಮೇಲೆ ತಗರಾಲಿಲ್ಲ ಬೇಜಾರಿಲ್ಲ ಆದರೆ ಯಾವ ಸಾಕ್ಷಿ ಗುಡ್ಡೆನೂ ಕೂಡ ಮಾಡಿಲ್ಲ ಯಾವ ಸಾಕ್ಷಿ ಗುಡ್ಡೆ ಮಾಡಿಲ್ಲ ಈಗ ಬಿಜೆಪಿ ಅವರ ಅಧಿಕಾರದಲ್ಲಿ ಇದ್ದಾರೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾರೆ ಬಂದ ಮೇಲೆ ಕೊರೋನಾ ಬಂತು ಇಡೀ ಭಾಗದ ಜನ ಎಲ್ಲ ರೈತ ಸಮುದಾಯ ಇದ್ದೀರಿ ಯಾರದಾರ ಅಕೌಂಟ್ ಗೆ ದುಡ್ಡು ಬಂತಾ ಯಾರದಾರ ಅಕೌಂಟ್ ದುಡ್ಡು ಬಂತಾ ಕೂಲಿ ಕಾರ್ಮಿಕರಿಗೆ ಏನಾದರೂ ಬಂತಾ ಯುವಕರಿಗೆ ಏನಾದರೂ ಬಂತಾ ನಿಮ್ಮ ಅಕೌಂಟ್ ಗೆ 15 ಲಕ್ಷ ಹಾಕ್ತೀರಿ ಅಂತ ಹೇಳಿದ್ರೆ ಏನಾದರೂ ಬಂತಾ ಏನು ಇಲ್ಲ ಓಲಿ ಆಯ್ತು ಸವಿತಾ ಸಮಾಜದವರು ಬಟ್ಟೆ ಒಗಿಲಿತ್ತಿದ್ದವನು ಬಟ್ಟೆ ಒಗೆಯವನು ಅವನಿಗೆ ಏನಾದರೂ 5000 ಬಂತಾ ಯಾರಿಗೂ ಏನು ಬರಲಿಲ್ಲ ಈಗ ಬಂದು ನಮ್ಮ ಜೈಚಂದ್ರ ಅವರು ಕಟ್ಟಿದ ಜಗಜೀವನ್ ರಾಮ್ ಭವನಕ್ಕೆ ಹೋಗಿ 200 ರೂಪಾಯಿ ನಾವು ಬರೋಷ್ಟಕ್ಕೆ ಹಂಚ್ತಾ ಇದ್ದಾರೆ ಈಗ ತಾನೇ ಒಂದ್ ಕೆಲಸ ಮಾಡಕ್ಕಾಗದೆ ಬಡವರು ದುಡ್ಡು ಕೊಡಕ್ಕಾಗದೆ ಈಗ ಬಂದು ನೋಡಿ ಅಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಡಾಬೆ ಬಿಲ್ಡಿಂಗ್ ಇದನ್ನ ಗಾಡಿಯಲ್ಲಿ ನಿಲ್ಸವನೆ ಅವನು ಅಲ್ಲಿ ಮರೆಯಾಗಿ ನಿಲ್ಲಿಸ್ಬಿಟ್ಟು ಇಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ ಇವತ್ತು ನೀವು ಅದಕ್ಕೆ ಉತ್ತರವನ್ನ ಕೊಡ್ಬೇಕು ನಾನು ಹೇಳಿದೆ ಅಲ್ಲೆಲ್ಲ ಭಾಷಣ ಮಾಡಿದೆ ಬಿಜೆಪಿ ಅವರ ಬಿಜೆಪಿ ಅವರ ಹತ್ರ ದುಡ್ಡು ಇಸ್ಕೊಳ್ಳಿ ಕೊಡ್ತಾರೆ ನಮ್ಮ ತನ್ನ ರೆಕಾರ್ಡ್ ಇದೆ ಓಟು ಬಿಜೆಪಿ ಡೋಂಟ್ ನೋಟು ಕಾಂಗ್ರೆಸ್ಗೆ ಓಟು ಒಂದೇ ನನಗೆ ಎಲೆಕ್ಷನ್ ಕಮಿಷನ್ ಇಂದ ನೋಟಿಸ್ ಕೊಡ್ಸಿದ್ರು ನಾನು ದಾಖಲೆ ಕೊಡ್ತೀನಿ ನೀವು ಇನ್ನೊಂದು ಕೊಡಿ ಅಂತ ಹೇಳಿದ್ದೀನಿ ಹಂಗೆ ನಮ್ಮ ಹತ್ರ ಎಲ್ಲ ಬೆಳಗ್ಗೆ ನಾನು ಬೆಳಗ್ಗೆ ಜೈಚಂದ್ರ ಅವ್ರ ಮನೆ ಉಳ್ಕೊಂಡಿದ್ದೆ ರಾತ್ರಿ ಇದ್ದೆ 5 ಜನ ತಂದು ಕೊಟ್ರು 5 ಊರಲ್ಲಿ 200 ರೂಪಾಯಿ ಕೊಡ್ತಾವ್ರೆ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಇಷ್ಟ ಈಗ ಹಾಗೆ ನೀವು ದಯವಿಟ್ಟು ಏನೇ ದುಡ್ಡು ಕೊಟ್ರು ಇಸ್ಕೊಳ್ಳಿ ಓಟ್ ಮಾತ್ರ ಇಡೋರು ನಮ್ಮ ಕಾಂಗ್ರೆಸ್ಗೆ ಈ ಕ್ಷೇತ್ರಕ್ಕೆ ಮತ್ತೊಬ್ಬ ಅಧಿಕಾರ ಅಭಿವೃದ್ಧಿಗೆ ಏನಾದ್ರೂ ಮತ್ತೊಂದು ಹೆಸರಿತ್ತು ಅಂತಂದ್ರೆ ಜೈಚಂದ್ರ ಅವರು ಓಲಿ ಬಿಜೆಪಿ ಕ್ಯಾಂಡಿಡೇಟ್ ದಳದ ಕ್ಯಾಂಡಿಡೇಟ್ ಹೋಗಿ ಯಡಿಯೂರಪ್ಪನ ವಿರುದ್ಧ ಹೋರಾಟ ಮಾಡಿ ನಿಮ್ ಕ್ಷೇತ್ರಕ್ಕೆ ಹಣ ತರಕ್ ಆಗ್ತಾ ಇದೆಯಾ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲೆಕ್ಷನ್ ನಿಲ್ಬೇಕು ನಿಲ್ತಿದ್ದಾರೆ ಈ ಕ್ಷೇತ್ರಕ್ಕೆ ಏನಾದ್ರು ಮುಕ್ತಿ ಸಿಗ್ಬೇಕು ಅಭಿವೃದ್ಧಿ ಆಗ್ಬೇಕು ಎಲ್ಲಾ ವರ್ಗದವ್ರಿಗೂ ಸಹಾಯ ಆಗ್ಬೇಕು ಅನ್ನೋದಾದ್ರೆ ಅನುಭವಿ ರಾಜಕಾರಣಿ ಜೈಚಂದ್ರ ನಾವೆಲ್ಲ ಇದ್ದೇವೆ ಎಲ್ಲ ತಾಯಂದಿರು ನಾನು ಮನವಿ ಮಾಡ್ಕೊಳ್ತೇನೆ ನಿಮ್ಗೆಲ್ಲ ಕಾರ್ಯಕ್ರಮ ಇವತ್ತು ಎಸ್ಸಿ ಎಷ್ಟಿಗೆ ಇವತ್ತು ಏನಿಲ್ಲ ಇದೆ 28,000 ಕೋಟಿ ರೂಪಾಯಿ ವರ್ಷಕ್ಕೆ ಇಡೀ ರಾಜ್ಯದಲ್ಲಿ ನಿಗದಿ ಯಾವ್ದಾದ್ರು ಮಾಡಿತ್ತು ಅಂತಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದ ಜನರಿಗೆ ಇವತ್ತು ಅನ್ನಭಾಗ್ಯ ಕ್ಷೀರಭಾಗ್ಯ ಏನೇನು ಭಾಗ್ಯ ಇದೆ ಎಲ್ಲರಿಗೂ ಕೂಡ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿ ಅವ್ರು ಕೊಟ್ಟಿದ್ದು ತೋರಿಸಿ ಒಂದು ಕಾರ್ಯಕ್ರಮ ದಳದವ್ರು ಕೊಟ್ಟಿದ್ದು ತೋರಿಸಿ ಯಾವುದೂ ಇಲ್ಲ ಸೊ ಬಡವರ ಬಗ್ಗೆ ಆಸಕ್ತಿ ಇದ್ರೆ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ಪರವಾಗಿ ನಿಮ್ಮ ಮುಂದೆ ನಿಂತಿದ್ದೇವೆ ನೀವೆಲ್ಲ ಒಮ್ಮತದಿಂದ ವಿಶೇಷವಾಗಿ ಯುವಕರು ಒಬ್ರಿಗೆ ಉದ್ಯೋಗ ಇಲ್ಲ ಖಾಸಗಿ ಉದ್ಯೋಗ ಇಲ್ಲ ಗೌರ್ಮೆಂಟ್ ಉದ್ಯೋಗ ಇಲ್ಲ ನೀವೆಲ್ಲ ಬಿಕ್ಕಿದ ಯಾರ್ಯಾರು ದಳದಲ್ಲಿದ್ದಾರೆ ಬಿಜೆಪಿನವ್ರಿಗೆಲ್ಲ ಮನವರಿಕೆ ಮಾಡಿಕೊಂಡು ಅವ್ರು ಏನ್ ಬೇಕಾದ್ರೂ ಹಂಚ್ಕೊಂಡು ತಗೊಂಡು ಹೋಗ್ಲಿ ಸುಮ್ಮನೆ ಈಸ್ಕೊಂಡು ಓಟ್ ಮಾತ್ರ ಕಾಂಗ್ರೆಸ್ ಪಾರ್ಟಿಗೆ ಹಾಕಿ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಮತದಾರ ಬಂಧುಗಳೇ ಕಾಲ ತುಂಬಾ ಕಡಿಮೆ ಇದೆ ಚುನಾವಣೆ ಉಳಿದಿರ್ತಕ್ಕಂಥದ್ದು ಕೇವಲ 4-5 ದಿವಸ ಮಾತ್ರ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಹಸ್ತದ ಗುರುತಿಗೆ ಮತವನ್ನು ನೀಡುವುದು ಮುಖೇನ ಕ್ರಮ ಸಂಖ್ಯೆ 3 3ನೇ ತಾರೀಕು
ಅಸ್ತಕ ಮತವನ್ನು ನೀಡಿದ ಮುಖೇನ ನನಗೆ ಆಶೀರ್ವಾದ ಮಾಡಬೇಕು ರಾಜಕೀಯ ಶಕ್ತಿಯನ್ನು ಕೊಡಬೇಕು ನಿಮ್ಮ ಸೇವೆಯನ್ನು ಮಾಡತಕ್ಕಂತ ಮತ್ತೆ ಸದಾವಕಾಶವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸುತ್ತೇನೆ ನಮಸ್ಕಾರ ಗೋಣಿಯಲ್ಲಿ ಗಡಿಯಪ್ಪ ಗೋಣಿಯಲ್ಲಿ ಗಡಿರಿ ಎಲ್ಲ ಗಡಿ ವೈಕ್ ವೈಕಲ್ ಗೋಣಿಯಲ್ಲಿ